ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನ ನೋಡೋಣ. ಗಿರಿ ಅವರು ಬೆಂಗಳೂರಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 18/3/1985, ಸಮಯ 8:30 ಬೆಳಗ್ಗೆ. ಅವರ ಪ್ರಶ್ನೆ, ಮದುವೆ ಯಾವಾಗತ್ತೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಗಿರಿಯವರ ಪ್ರಶ್ನೆ, ವಿವಾಹ ಯಾವಾಗ ಸಾಧ್ಯವಾಗುತ್ತೆ ಅಂತ. ತುಂಬ ವಯಸ್ಸಾಗ್ತಾ ಇದೆ, ದಾಟ್ತಾ ಇದೆ, ಆದರೆ ಆತಂಕ ಇದೆ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ನಿಮ್ಮದು ಮೇಷಲಗ್ನವಾಗಿದೆ. ಲಗ್ನದಿಂದ ಸಪ್ತಮಾಧಿಪತಿ ಶುಕ್ರ ವ್ಯಯದಲ್ಲಿದ್ದಾನೆ. ಸಪ್ತಮ ಸ್ಥಾನದಲ್ಲಿ ಇರ್ತಕ್ಕಂಥ ಕೇತು, ಇದೆಲ್ಲ ಸ್ವಲ್ಪ ಮಟ್ಟಿಗೆ ತೊಡಕೆ. ಸಪ್ತಮಾಧಿಪತಿ ಕಲತ್ರನಾಥೇ ರಿಪುನೀಜ ಸಂಸ್ಥೆ. ಆ ರಿಪುನೀಜ ಸಂಸ್ಥೆ ಅದರ ಜೊತೆಗೆ ಕಲತ್ರನಾಥ ವ್ಯಯದಲ್ಲಿದ್ದರೆ ರಿಪುರಂದ್ರ ರಿಫ್ಪೆ, ಯದ್ಭಾವನಾಥವಾ ರಿಪುರಂದ್ರ ರಿಫ್ಪೆ, ಇದು ಅನ್ವಯ ಆಗುತ್ತಲ್ಲಿ. ಮತ್ತು ಕಲತ್ರಭೇ ಪಾವಯುತೇತ ದೃಷ್ಟಿ, ಅಲ್ಲಿ ಕೇತು ಇರತಕ್ಕಂಥದ್ದು. ಇವೆಲ್ಲ ಸೂತ್ರಗಳು ಏನಪ್ಪ ಹೇಳುತ್ತೆ ಅಂತಂದರೆ, ಒಂದಷ್ಟು ತೊಡಕನ್ನು ಸೂಚಿಸ್ತಾ ಇದೆ. ಆ ಭಾವ ಸಿದ್ಧಿ ಆಗಲ್ಲ ಬಹಳ ಬೇಗ. ಎಷ್ಟು ಪ್ರಯತ್ನ ಪಟ್ಟರು, ಎಷ್ಟು ಶತಾಯಗತಾಯ ಹುಡುಕಿದ್ರು ಆಗೋದು ಅದು ಕಷ್ಟ ಅನ್ನೋದನ್ನು ಸೂಚಿಸ್ತಾ ಇದೆ. ಇದ್ರ ಜೊತೆಗೆ ಈಗಿನ ಲೋಕ ವ್ಯವಹಾರ ಹೇಗಪ್ಪ ಆಗಿದೆ ಅಂತಂದರೆ, ಸುತರಾಮ ಸಿಗೋದಿಲ್ಲ. ಒಂದು ಕಾಲದಲ್ಲಿ ಹುಡುಗರ ಅಭಾವ ಇತ್ತು, ಈ ಕಾಲದಲ್ಲಿ ಹುಡುಗಿರ ಅಭಾವ ಆಗಿದೆ. ಮತ್ತು ಏನೇನೋ ಅವರ ಆಲೋಚನೆಗಳು, ಅವರ ಗುರಿಗಳು, ಅವರ ಒಂದು ನಿರೀಕ್ಷೆಗಳು, ಅಧಿಕವಾದ ನಿರೀಕ್ಷೆ. ಈಗ ಅಧಿಕ ಮಾಸದಲ್ಲಿ ಅಧಿಕವಾದ ನಿರೀಕ್ಷೆ ಇಟ್ಟುಕೊಂಡು ವಿಪರೀತವಾದ ವ್ಯಥೆ ಪಡುವ ಪರಿಸ್ಥಿತಿ ಬಂದಿದೆ. ಈಗ ಗುರುದಶೆಯಲ್ಲಿ ರಾಹುವಿನ ಭುಕ್ತಿ ಬೇರೆ ನಡೀತಾ ಇದೆ. ಈಗ ರಾಹು ನೋಡಿ, ವಸ್ತುತಃ ಈಗ ನಿಮ್ಮ ಜಾತಕ ಹಾಗೂ ಕಾಲ ಸೂಚಿಸ್ತಾ ಇರತಕ್ಕಂಥದ್ದು ಏನಪ್ಪ ಅಂತಂದರೆ, ಸ್ವಲ್ಪ ಕ್ಲಿಷ್ಟ ಫಲವನ್ನು ಸೂಚಿಸ್ತಾ ಇದೆ. ಹೀಗಾಗಿ ಒಂದು ಗ್ರಹಶಾಂತಿ ಮಾಡಿಸ್ಬೇಕು. ಯಾಕೆಂದರೆ ಅಲ್ಲಿ ಕೇತು ಸಪ್ತಮದಲ್ಲಿದ್ದಾಗ ಕಲತ್ರಭೇ ಪಾಪ ಯುವತೆ ಅಂತಂದರೆ ಕಲತ್ರ ಹಾನಿಮ್ ಅಂತ ಹೇಳಿದೆ. ಹೀಗಾಗಿ ಆ ಹಾನಿ ಉಂಟಾಗ್ತಿರೋ ಕಾರಣ ಅವುಗಳನ್ನು ಗುರುತಿಸ್ಕೊಂಡು ಈಗ ಅಲ್ಲಿ ಅಧಿಪತಿ ಶುಕ್ರ, ಅವನು ವ್ಯಯದಲ್ಲಿದ್ದಾನೆ, ಅದೊಂದು. ಮತ್ತು ಕೇತು, ಎರಡು ಗ್ರಹಶಾಂತಿ ಬೇಕು. ಶುಕ್ರ ಕೇತು ಶಾಂತಿ ಮಾಡಿಸಿ, ನಂತರದಲ್ಲಿ ಈ ಸಿದ್ಧಿಗೆ ಬಾಲಗಣಪತಿ ಹೋಮ ಅಂತ ಇದೆ. ವಿವಾಹ ಸಿದ್ಧಿ ಏರ್ಪಾಡಿಗೆ ಬಹಳ ಅನುಕೂಲ ಅಂತ. ಈಗ ನಾವು ನಮ್ಮ ಕೈಲಿ ಪ್ರಯತ್ನ ಆಗ್ತಾಯಿಲ್ಲ ಅಂದಾಗ ಏನು ಮಾಡಬೇಕು? ದೈವ ಸಹಾಯ ತಗೋಬೇಕು. ಸಾಮಾನ್ಯವಾಗಿ ಏನಾಗುತ್ತೆ, ನಾವು ಕಷ್ಟ ಬಂದಾಗ, ಯಾವುದೋ ವ್ಯಥೆಲಿದ್ದಾಗ ಮನಸ್ಸಿಗೆ ತಕ್ಷಣ ಹೊಳಿತಕ್ಕಂಥದ್ದು ನಾವು ಯಾವುದೋ ನೆಚ್ಚಿಕೊಂಡ ದೇವರು. ಹೀಗಾಗಿ ಯಾವ ದೇವರನ್ನು ನೆಚ್ಚಿಕೊಳ್ಬೇಕು, ಎಲ್ಲವೂ ಒಂದೇ, ಒಪ್ಕೊಳ್ತೀನಿ. ಆದರೆ ಇಲ್ಲಿ ಗ್ರಹಶಾಂತಿ ಹಾಗೂ ಬಾಲಗಣಪತಿ, ಇದಕ್ಕೆ ಶಾಸ್ತ್ರ ಒಂದು ಸೂಚಿಸಿದೆ. ಇಂತಹ ತೊಡಕಿದ್ದಾಗ ಇಂಥ ಆರಾಧನೆಯಿಂದ ತಂತ್ರಶಾಸ್ತ್ರದ ಮಾತುಗಳಿವೆಲ್ಲ. ತಂತ್ರ ಅಂತಂದ್ರೇನು? ಈ ಟೆಕ್ನಿಕ್ ಅಂತ. ಹೀಗಾಗಿ ನಾವು ಟೆಕ್ನಿಕಲಿ ಪ್ರಯತ್ನ ಪಡಬೇಕು ಅಷ್ಟೇ, ಆ ರೀತಿಯ ಒಂದು ಪ್ರಯತ್ನವೇ ಇದು. ಹೀಗಾಗಿ ನೋಡಿ, ಒಂದು ಗ್ರಹಶಾಂತಿ ಮಾಡಿಸಿ, ಎರಡನೇದು ಬಾಲಗಣಪತಿ ಹೋಮ, ಇದು ಸಹಾಯಕವಾಗುತ್ತೆ. ಒಂದು ರೀತಿಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಮತ್ತು ನಿಮ್ಮ ಮನೆಯಲ್ಲಿ ಒಂದು ಮಂಗಳದ ವಾತಾವರಣ ನಿರ್ಮಾಣವಾಗಲಿಕ್ಕೆ ಅವಕಾಶ ಆಗುತ್ತೆ ಈ ಒಂದು ಆರಾಧನೆಯಿಂದ. ಪ್ರಯತ್ನ ಮಾಡಿ, ಆ ಸಪ್ತಮಾಧಿಪತಿ ಶುಕ್ರ ನಿಮಗೆ ನಿಮ್ಮ ಸಂಕಲ್ಪಕ್ಕೆ ಅದು ಸಂಕಲ್ಪ ಸಂಪೂರ್ಣವಾಗ್ತಕ್ಕಂಥ ಒಂದು ಅನುಗ್ರಹವನ್ನು ಮಾಡಲಿ ಅಂತ ನಾನೂ ಪ್ರಾರ್ಥನೆ ಮಾಡ್ತೀನಿ. ಶುಭವಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಆಂಜನೇಯ ಮೂರ್ತಿಯವರು ದಾಬಾಸ್ಪೇಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 22/4/1966, ಸಮಯ 4:30 ಸಂಜೆ. ಅವರ ಪ್ರಶ್ನೆ, ವ್ಯಾಪಾರದಲ್ಲಿ ಹಣಕಾಸಿನ ಸಮಸ್ಯೆ ಇದೆ, ಕೊಟ್ಟ ಹಣ ವಾಪಸ್ ಬರ್ತಾ ಇಲ್ಲ, ಪರಿಹಾರ ತಿಳಿಸಿ ಅಂತ ಕೇಳಿದ್ದಾರೆ. ಜೊತೆಗೆ ಒಂದು ಜಾಗ ಬರೋದಿದೆ, ಅದು ಬರುತ್ತಾ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಆಂಜನೇಯ ಮೂರ್ತಿಯವರ ಪ್ರಶ್ನೆ, ಒಂದು ಹಣ ಕೊಟ್ಟು ತೊಡಕಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಎರಡನೇದು ಯಾವುದೋ ಜಾಗ ಬರಬೇಕಾಗಿದೆ ಬರುತ್ತಾ ಇಲ್ವ ಅಂತ ಅಲ್ವಾ ಎರಡು ಪ್ರಶ್ನೆ ಅವ್ರದ್ದು ಪ್ರಧಾನವಾಗಿ. ಜಾತಕವನ್ನು ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ಈ 6ನೇ ಮನೆಯ ಅಧಿಪತಿ ಶನೈಶ್ಚರ ಸಪ್ತಮದಲ್ಲಿ ವ್ಯವಹಾರ ಸ್ಥಾನದಲ್ಲಿ ಲಗ್ನಾಧಿಪತಿ ನೀಚನಾಗಿದ್ದಾನಲ್ಲಿ ಸ್ವಲ್ಪ ಬಲಹೀನತೆ ಕಾಣ್ತಾ ಇದೆ. ಈಗ ಪ್ರಸ್ತುತ ನಿಮಗೆ ಶನೈಶ್ಚರನ ದಶೆಯಲ್ಲಿ ಶನಿ ಭುಕ್ತಿ ನಡೀತಾ ಇದೆ. ನೋಡಿ, ನೀವು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ಖಂಡಿತ ನಿಮಗೆ ಯಾವ ನಿರೀಕ್ಷೆ ಇದೆ, ಯಾವ ಸಂಕಲ್ಪ ಇದೆ ನಿಮ್ಮದು, ಅದೆಲ್ಲವೂ ಈಡೇರುತ್ತೆ. ಯಾವುದೋ ಭೂಮಿ ಬರಬೇಕು ಅಂತ ಕೇಳಿದ್ರಿ ತಾವು, ಅದು ಬರಲಿಕ್ಕೆ ಸಾಧ್ಯತೆ ಇದೆಯಾ ಅಂತ. ಈಗ ನೋಡಿ, ಕಾಲ ಶನೈಶ್ಚರನ ಕಾಲ ನಿಮಗೆ. ಈಗ ಈ ಲಗ್ನಕ್ಕೆ ಶನೈಶ್ಚರ ಮಹಾ ಉಪಕಾರಿ, ಮಹದುಪಕಾರಿ. ಮತ್ತು ಲಗ್ನದ ಅಧಿಪತಿ ಈಗ ಬಲಿಷ್ಠನಾಗಿದ್ದಾನೆ. ಅವನೀಗ ಗೋಚಾರದಲ್ಲಿ ತುಂಬ ಬಲದಿಂದ ತುಂಬಿ ಅವನು ಇನ್ನೇನು ಬರ್ತಾನೆ, ಉಚ್ಚಾಭಿಲಾಷಿಯಾಗಿ ಬರ್ತಾನೆ. ಹೀಗಾಗಿ ಇವೆಲ್ಲ ಸೂಚಿಸ್ತಾ ಇದೆ, ಒಳ್ಳೆಯ ಸತ್ಫಲಗಳನ್ನೇ ಸೂಚಿಸ್ತಾ ಇದೆ. ಹೀಗಾಗಿ ನೀವು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ಪ್ರತಿ ದಿವಸ ಅದರ ಪಾರಾಯಣವನ್ನು ಅನುಷ್ಠಾನ ಇಟ್ಟುಕೊಳ್ಳಿ. ಅದು ನಿಮಗೆ ಸಹಾಯಕವಾಗುತ್ತೆ, ಅನುಕೂಲವಾಗುತ್ತೆ, ನಿಮ್ಮ ಸಂಕಲ್ಪ ಈಡೇರುತ್ತೆ. ಯೋಚನೆ ಮಾಡಬೇಡಿ, ಒಳ್ಳೆಯದಾಗಲಿ.
ಸರಿ ಶಾಸ್ತ್ರಿಗಳೇ, ಇನ್ನು ಆನಂದ್ ಶಿವಶಂಕರ್ ಅವರು ವಿಜಯಪುರದಿಂದ ಸಂದೇಶ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 4/6/2005, ಸಮಯ 5:15 5:30 ಬೆಳಗ್ಗೆ. ಅವರ ಪ್ರಶ್ನೆ, ಈಗ ಫಸ್ಟ್ PUC ಓದ್ತಾ ಇದ್ದೀನಿ, ಮುಂದಿನ ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ. ಆನಂದ್ ಅವರ ಪ್ರಶ್ನೆ, ಮುಂದಿನ ಶಿಕ್ಷಣ ಹೈಯರ್ ಸ್ಟಡೀಸ್ ಬಗ್ಗೆ ಕೇಳಿದ್ದಾರೆ ಅವರಲ್ವಾ. ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ವೃಷಭ ಲಗ್ನ, ಲಗ್ನದ ಅಧಿಪತಿ ಶುಕ್ರ ದ್ವಿತೀಯದಲ್ಲಿದ್ದಾನೆ, ತುಂಬ ಚೆನ್ನಾಗಿದೆ. ಪಂಚಮಾಧಿಪತಿ ಸೇರಿದ್ದಾನೆ, ರವಿ ಬುಧರ ಯುತಿ ಇದೆ, ಪಂಚಮದಲ್ಲಿ ಗುರು ಇರತಕ್ಕಂಥದ್ದು, ಒಳ್ಳೆಯ ಲಕ್ಷಣ ಇದು. ನೋಡಿ, ನಿಮಗೆ ಈಗ ನಡೀತಾ ಇರತಕ್ಕಂಥ ಕಾಲ ಶುಕ್ರನ ಈಗ ರವಿ ದಶೆಯಲ್ಲಿ ಈಗ ರಾಹುವಿನ ಒಂದು ಭುಕ್ತಿ ನಡೀತಾ ಇದೆ. ಗುರು ಶುರುವಾಗುತ್ತೆ 2024 ಏಪ್ರಿಲ್ ನಂತರದಲ್ಲಿ. ಮುಂದೆ ತುಂಬ ಚೆನ್ನಾಗಿದೆ, ಅನುಕೂಲ ಇದೆ. ಹೀಗಾಗಿ ಪಂಚಮದ ಗುರು ನಿಮಗೆ ನೋಡಿ ಲಾ ಮಾಡಬಹುದು, ಅಥವಾ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಹೋಗಬಹುದು, ಅಥವಾ ಫೋಟೋಗ್ರಫಿ ಟ್ರೈ ಮಾಡಬಹುದು, ಅಥವಾ ಗ್ರಾಫಿಕ್ ಡಿಸೈನ್ ಟ್ರೈ ಮಾಡಬಹುದು, ಅಥವಾ ನೀವು ಶುಕ್ರನ ಪ್ರಭಾವದಿಂದಾಗಿ ಟೆಕ್ಸ್ಟೈಲ್ ಇಂಡಸ್ಟ್ರಿ ತುಂಬ ಚೆನ್ನಾಗಾಗುತ್ತೆ. ಟೆಕ್ಸ್ಟೈಲ್ ಇಂಜಿನಿಯರಿಂಗ್, ಯಾವುದನ್ನು ಸಿಲ್ಕ್ ಆ್ಯಂಡ್ ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಅಂತಾರದು, ತುಂಬ ತುಂಬ ಅನುಕೂಲ ಆಗುತ್ತೆ ನಿಮಗೆ, ಪ್ರಯತ್ನ ಮಾಡಿ. ಮತ್ತು ಗೀತ, ವಾದ್ಯ, ನೃತ್ಯ, ಹೀಗೆ ನೀವು ಬೇರೆ ಪ್ರವೃತ್ತಿ ಅಂತೀವಲ್ಲ ಆ ರೀತಿಯಲ್ಲೂ ಪ್ರಯತ್ನ ಮಾಡಲಿಕ್ಕೆ ಅವಕಾಶ ಇದೆ. ಸಂಗೀತ ಇತ್ಯಾದಿ ಕಲೆಗಳಲ್ಲಿ ಭಾಗವಹಿಸಲಿಕ್ಕೆ, ಅಥವಾ ಆತ ದ್ವಿತೀಯ ಸ್ಥಾನ ಕುಟುಂಬ ಸ್ಥಾನ, ಹೀಗಾಗಿ ಮನೆಗೆ ಸಂಬಂಧಿಸಿರ್ತಕ್ಕಂಥ ಪೀಠೋಪಕರಣ, ಅಲಂಕಾರ, ಇಂಟೀರಿಯರ್ ಅಂತ ಏನಂತೀವಿ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದನ್ನು ಕೂಡ ಟ್ರೈ ಮಾಡಬಹುದು. ಡಿಸೈನಿಂಗ್ ಫೀಲ್ಡ್ಸ್, ಈ ರೀತಿಯಲ್ಲಿ ಪ್ರಯತ್ನ ಮಾಡಿದ್ರೆ ಹೆಚ್ಚಿನ ಅವಕಾಶ ಆಗುತ್ತೆ. ನೋಡಿ, ಪ್ರಯತ್ನ ಮಾಡಿ ಆ ಕ್ಷೇತ್ರದಲ್ಲಿ ನಿಮ್ಮನ್ನು ನೀವು ಏನು ಸ್ವಲ್ಪ ಕೃಷಿ ಮಾಡಿಕೊಂಡ್ರೆ ಹೆಚ್ಚಿನ ಸಂಪಾದನೆ ಸಾಧ್ಯವಾಗುತ್ತೆ, ಒಳ್ಳೆಯ ಮನ್ನಣೆ ಸಿಗುತ್ತೆ, ಖ್ಯಾತಿ ಸಿಗುತ್ತೆ, ವಿಖ್ಯಾತರಾಗ್ತಾರೆ. ಚೆನ್ನಾಗಿದೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಯಶೋದಮ್ಮ ಅವರು ಬೆಂಗಳೂರಿಂದ ಸಂದೇಶ ಕಳಿಸಿದ್ದಾರೆ. ಅವರ ಮಗನ ಬಗ್ಗೆ ಸಂದೇಶ ಕಳಿಸಿದ್ದಾರೆ. ಅವರ ಮಗನ ಹುಟ್ಟಿದ ದಿನಾಂಕ 22/5/1995, ಸಮಯ 2:45 ಮಧ್ಯಾಹ್ನ. ಅವರ ಪ್ರಶ್ನೆ, ಮದುವೆ ಯಾವಾಗತ್ತೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಯಶೋದಮ್ಮ ಅವರ ಪ್ರಶ್ನೆ ಅವ್ರ ಮಗನ ಕುರಿತಾಗಿರ್ತಕ್ಕಂಥದ್ದು ಅಲ್ವಾ, ವಿವಾಹಕ್ಕೆ ಸಂಬಂಧಿಸಿದಾಗಿ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ಕನ್ಯಾ ಲಗ್ನ ಇವರದ್ದು, ಲಗ್ನದ ಅಧಿಪತಿ ಭಾಗ್ಯಸ್ಥಾನದಲ್ಲಿದ್ದಾನೆ, ಒಳ್ಳೆಯದು. ಸಪ್ತಮಾಧಿಪತಿ ತೃತೀಯದಲ್ಲಿದ್ದು ಸಪ್ತಮ ಸ್ಥಾನ ವೀಕ್ಷಣೆ ಮಾಡ್ತಾನೆ, ಇದೂ ಕೂಡ ಒಳ್ಳೆಯದೆ. ಈಗ ಪ್ರಸ್ತುತ ಕಾಲವನ್ನು ನೋಡೋಣ. ಶನಿ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥ ಶುಕ್ರನ ಕಾಲ ನಡೀತಾ ಇದೆ. ನೋಡಿ, ಈಗ ಅವಕಾಶ ಇದೆ. ವಸ್ತುತಃ ಇಲ್ಲೇನಾಗಿದೆ, ಒಂದು ಅಷ್ಟಮದಲ್ಲಿ ಶುಕ್ರಕೇತು ವ್ಯಯದಲ್ಲಿ ಕುಜ, ಇಷ್ಟು ಸ್ವಲ್ಪ ತೊಡಕನ್ನು ಸೂಚಿಸುತ್ತೆ. ಪ್ರಧಾನವಾಗಿ ವ್ಯಯದ ಕುಜ, ಅದು ಕುಜನ ದೋಷ ಅಂತ ಕರೀತಾರೆ. ಹೀಗಾಗಿ ಒಂದು ಕುಜ ಶಾಂತಿಯನ್ನು ಒಂದು ಮಾಡಿಸಿದ್ರೆ, ಯಾಕಂದರೆ ಈ ಲಗ್ನಕ್ಕೆ ಕುಜ ಸ್ವಲ್ಪ ಮಾರಕ, ಹೀಗಾಗಿ ಕುಜಶಾಂತಿ ಅಗತ್ಯವಾಗಿ ಬೇಕಾಗಿದೆ. ಯಾಕೆಂದರೆ ಅವನು ವ್ಯಯದಲ್ಲಿ ನಿಂತು ಸಪ್ತಮವನ್ನು ವೀಕ್ಷಿಸ್ತಾನೆ 8ನೇ ಮನೆಯಿಂದ. ಹೀಗಾಗಿ ಕುಜಶಾಂತಿ ಒಂದು ಮಾಡಿಸಿ ಪ್ರಯತ್ನ ಮಾಡಿದ್ರೆ ಖಂಡಿತ ಅವಕಾಶ ಇದೆ. ಈಗ ಕಾಲವು ಚೆನ್ನಾಗಿದೆ, ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ, ಒಳ್ಳೆಯ ಫಲ ಸಿಗುತ್ತೆ. ಯೋಚನೆ ಮಾಡೋದು ಬೇಡ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ದೇವಕಿ ಅವರು ವಿಠಲದಿಂದ ಸಂದೇಶ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 11/8/1968, ಸಮಯ 8:10 ಬೆಳಗ್ಗೆ. ಅವರ ಪ್ರಶ್ನೆ, ನೆಮ್ಮದಿ ಇಲ್ಲ, ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ. ದೇವಕಿಯವರ ಪ್ರಶ್ನೆ, ನೆಮ್ಮದಿ ಇಲ್ಲ, ನೆಮ್ಮದಿ ಏನು ಮಾಡೋದು ಅಂತ ಅವರ ಪ್ರಶ್ನೆ. ಜಾತಕವನ್ನು ಪರಿಶೀಲಿಸೋಣ. ನೋಡಿ, ಮುಕ್ತಿ ಎಂಬುದು ಮನದ ಸಂಸ್ಥಿತಿಯೇ ಬೇರಲ್ಲ ಅಂತ ಹೇಳ್ತಾರೆ DVG ಅವರು. ನೆಮ್ಮದಿ ಅಂತಕ್ಕಂಥದ್ದು ಎಲ್ಲಿ ಹುಡುಕ್ತೀರಾ, ಎಲ್ಲಿ, ಯಾವ ಅಂಗಡಿಯಲ್ಲಿ ಸಿಗುತ್ತೆ, ನಾವೇ ನಿರ್ಮಾಣ ಮಾಡಿಕೊಳ್ಬೇಕು ಅಂತಾರೆ ಮಹಾ ಜ್ಞಾನಿಗಳು ಅವರು, DVG ಅವರು. ಅವರು ಅನುಭವದ ಮಾತುಗಳನ್ನು, ಅನುಭವದ ಒಂದು ಏನು ದೃಷ್ಟಾಂತಗಳನ್ನು ಕೊಟ್ಟುಕೊಂಡು ಸಾಕಷ್ಟು ಕಥೆಗಳನ್ನು, ಸಾಕಷ್ಟು ಇಂಥ ಒಂದು ಏನು ಮಾರ್ಗದರ್ಶನವನ್ನು ಮಾಡಿದ್ದಾರೆ ಅವರು. ಅದು ಎಲ್ಲೋ ಸಿಗೋದಲ್ಲ, ನಾವೇ ಕಂಡುಕೊಳ್ತಕ್ಕಂಥದ್ದು. ಇರುವ ಭಾಗ್ಯವ ನೆನೆದು ಬಾರೆ ನೆಂಬುದನ್ನು ಬಿಡು, ಹರುಷಕ್ಕಿದ್ದ ದಾರಿ ಅಂತಾರೆ. ಮುಕ್ತಿ ಅಂದರೆ ಏನು, ಸಮಾಧಾನ ಅಂದ್ರೇನು, ನೆಮ್ಮದಿ ಅಂದ್ರೇನು, ಸಂತೋಷವಾಗಿರ್ತಕ್ಕಂಥದ್ದೇ ತಾನೇ. ಅದಕ್ಕೆ ಏನು ಮಾಡಬೇಕು, ಇಲ್ಲದೇ ಇರತಕ್ಕಂಥ ಏನು ಸಾಧ್ಯವಾಗದೇ ಇರತಕ್ಕಂಥವುಗಳ ಬಗ್ಗೆ ನಾವು ಯೋಚನೆ ಮಾಡ್ತಾ, ಅವುಗಳಿಗಾಗಿ ಕಸರತ್ತನ್ನು ಮಾಡ್ತಾ ಜೀವನ ಸಾಗಿಸೋದಿದೆಯಲ್ಲ, ಇದು ಬೇಡ ಅಂತ ಹೇಳ್ತಾರೆ. ನೋಡೋಣ ಜಾತಕದಲ್ಲಿ ಹೇಗಿದೆ ಪರಿಸ್ಥಿತಿ ಅಂತ. ನೋಡಿ, ತಮ್ಮದು ಈ ಸಿಂಹಲಗ್ನ, ಲಗ್ನಾಧಿಪತಿ ವ್ಯಯದಲ್ಲಿದ್ದಾನೆ. ಆಯ್ತಲ್ಲ, ಲಗ್ನಾಧಿಪತಿ ವ್ಯಯದಲ್ಲಿದ್ದರೆ ನಿಮ್ಮ ಪರಿಶ್ರಮವೆಲ್ಲ ವ್ಯರ್ಥ ಅಂತ ಅದು ಸೂಚಿಸುತ್ತೆ. ಅದೃಷ್ಟವಶಾತ್ ಲಗ್ನದಲ್ಲಿ ಗುರುವಿದ್ದಾನೆ, ಅವನು ಅಷ್ಟಮಾಧಿಪತಿಯಾಗಿದ್ದಾನೆ. ಇದು ಅದೃಷ್ಟ ಅಂತಕ್ಕಂಥದ್ದು ಲಗ್ನದಲ್ಲಿ ಸೇರಿದೆ, ಲಗ್ನದ ಗುರುವಿನಲ್ಲಿ ಸೇರಿದೆ. ದುರಾದೃಷ್ಟ ಅಷ್ಟಮಾಧಿಪತಿ ಗುರು ಅಂತಕ್ಕಂಥದ್ದು. ಹೀಗಾಗಿ ನಿಮ್ಮ ಜಾತಕದಲ್ಲಿ ಸ್ವಲ್ಪ ಮಟ್ಟಿಗೆ ತೊಡಕುಗಳನ್ನು ಸೂಚಿಸ್ತಾ ಇದೆ.
ಶುಕ್ರನ ದಶೆಯಲ್ಲಿ ಈಗ ತಮಗೆ ಚಂದ್ರನ ಒಂದು ಕಾಲ ನಡೀತಾ ಇದೆ, ಆಗಸ್ಟ್ವರೆಗೆ ಇದೆ, ಆಮೇಲೆ ಕುಜ ಪ್ರಾರಂಭವಾಗುತ್ತೆ. ಸ್ವಲ್ಪ ಕಾಲ ನಿಮಗೆ ಅನಾನುಕೂಲವಾಗಿದೆ, ವ್ಯಯಾಧಿಪತಿಯಾಗಿರ್ತಕ್ಕಂತಹ ಚಂದ್ರನ ಕಾಲ ನಡೀತಾ ಇದೆ. ಹೀಗಾಗಿ ಹತ್ತಿರದಲ್ಲಿ ಅಮ್ಮನವರ ಸನ್ನಿಧಾನ ಇದ್ದರೆ ಅಮ್ಮನವರಿಗೆ ಕ್ಷೀರಾಭಿಷೇಕ ಮಾಡಿಸಿ, ಆ ಕ್ಷೀರವನ್ನು ಸ್ವಲ್ಪ ನೀವು ತೀರ್ಥ ತೆಗೆದುಕೊಳ್ಳಿ. ಯಾ ದೇವಿ ಸರ್ವಭೂತೇಶು ಶಾಂತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಈ ಮಂತ್ರವನ್ನು ಪ್ರತಿ ದಿವಸ 108 ಬಾರಿ ಹೇಳಿಕೊಳ್ಳಿ, ಚಂದ್ರನ ದರ್ಶನ ಮಾಡಿ. ಅದು ಹೆಚ್ಚಿನ ಸಹಾಯ ಉಂಟು ಮಾಡಿಕೊಡುತ್ತೆ, ಅನುಕೂಲ ಆಗುತ್ತೆ, ಮನಸ್ಸು ನಿರಾಳವಾಗುತ್ತೆ. ಅದು ಒಂದೇ ದಿನದಲ್ಲಿ ಆಗುತ್ತೆ ಅಂತ ನಾನು ಹೇಳಲ್ಲ, ಕ್ರಮೇಣ ಆಗುತ್ತೆ. ಕ್ರಮೇಣ ಖಂಡಿತವಾಗಿಯೂ ಈ ಮಂತ್ರದ ಉಪಾಸನೆಯಿಂದ ನಿಮ್ಮ ಹೃದಯ ತರಂಗಗಳಲ್ಲಿ ಒಂದು ಬಲ ಏರ್ಪಾಡಾಗುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಈ ಮಂತ್ರೋಪಾಸನೆ ಅನ್ನೋದಿದೆಯಲ್ಲ, ಮನನಾಥ ತ್ರಾಯತೆ ಅಂತ ಇದೆ. ನಾವು ಹೇಳಿಕೊಂಡ್ರೆ ಆ ಮಂತ್ರವನ್ನು, ಅದು ತ್ರಾಯತೆ ಅಂದರೆ ರಕ್ಷಿಸುತ್ತೆ ಅಂತ. ಯಾಕೆ ಮಂತ್ರಗಳಿಗೆ ಅಷ್ಟು ಮೌಲ್ಯ ಇದೆ, ಅಷ್ಟು ಬೆಲೆ ಇದೆ ಅಂತಂದರೆ ಅವುಗಳು ನಮ್ಮನ್ನು ರಕ್ಷಿಸುತ್ತೆ. ಆದರೆ ಅದು ನಾವು ಮಾಡುವ ಕ್ರಮ ಇದೆ. ಹಾಗೆ ಶ್ರದ್ಧೆಯಿಂದ ಮನಸ್ಸನ್ನು ಇಟ್ಟು ಆ ಮಂತ್ರದಲ್ಲಿ ನಾವು ಲೀನವಾಗಿಬಿಡಬೇಕು. ಆ ರೀತಿಯಲ್ಲಿ ನೀವು ಅನುಸಂಧಾನ ಮಾಡೋದ್ರಿಂದ ನೋಡಿ, ನಿಮಗೆ 100% ಇನ್ನೇನೋ ಒಂದು ದೊಡ್ಡ ರಿಸಲ್ಟ್ ಬಂದುಬಿಟ್ಟು ಇನ್ನೇನೋ ಆಗುತ್ತೆ ಅಂತ ನಾನು ಹೇಳಿದ್ದಾರೆ. ಆದರೆ ತಡೆದುಕೊಳ್ಳುವ ಶಕ್ತಿ ಅಂತೂ ಬರುತ್ತೆ, ಚೇತರಿಸಿಕೊಳ್ಳುವ ಶಕ್ತಿ ಅಂತೂ ಖಂಡಿತ ಬರುತ್ತೆ. ಹೀಗಾಗಿ ಅಮ್ಮನವರ ಸನ್ನಿಧಾನಕ್ಕೆ ಪ್ರತಿ ಸೋಮವಾರ ಕ್ಷೀರಾಭಿಷೇಕ ಮಾಡಿಸಿ, ಸುಪತೀರ್ಥ ಸೇವನೆ ಮಾಡಿ, ಅನುಕೂಲ ಆಗುತ್ತೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಸಾಕಷ್ಟು ಸಂದೇಶಗಳಿವೆ, ಅವುಗಳನ್ನು ಮುಂದಿನ ಹಂತದಲ್ಲಿ ನೋಡೋಣ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದ್ಕೊಳ್ತಾ ಇದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ TV ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿಕೊಡ್ಬೇಕಾಗತ್ತೆ. ಮುಂದಿನ ಹಂತದಲ್ಲಿ ಜಾತಕದಲ್ಲಿ ಕಂಡುಬರುವ ಒಂದು ವಿಶೇಷವಾದ ಫಲದ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡಲಾಗುತ್ತೆ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.